ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಧರ್ಮ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯುತ್ತಾ ಹೋದಂತೆ ಅಸಮಾನತೆ ಹೆಚ್ಚುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದರು. ಗಾಂಧಿ ಸ್ಮಾರಕ ನಿಧಿಯ 75ನೇ ವರ್ಷದ ಸಂಸ್ಮರಣೆಗಾಗಿ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ 21ನೆಯ ಶತಮಾನಕ್ಕೆ ಮಹಾತ್ಮ ಗಾಂಧೀಜಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಗಾಂಧಿಯ ವಿಚಾರಗಳು ಸಮಾಜಕ್ಕೆ ನೀಡಿದ ಮಾರ್ಗದರ್ಶನಗಳು 20ನೆಯ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಈಗಿನ ಕಾಲಕ್ಕೂ ಪ್ರಸ್ತುತವಾಗಿದೆ. ಗಾಂಧೀಜಿ ಅವರು ಶಾಂತಿ, ಸತ್ಯ, ನ್ಯಾಯ ಮತ್ತು ಭ್ರಾತೃತ್ವವನ್ನು ಬದುಕಿನುದ್ದಕ್ಕೂ ಆಚರಿಸಿಕೊಂಡು ಬಂದಿದ್ದಾರೆ. ಇಡೀ ವಿಶ್ವವೇ ಪರಸ್ಪರ ಪ್ರೀತಿಸುವ ಗುಣವನ್ನು ರೂಢಿಸಿಕೊಂಡರೆ ಇಡೀ ಸಮಾಜ ನೆಮ್ಮದಿಯಿಂದ ಇರಬಹುದು ಎಂದರು. ಮಹಾತ್ಮ ಗಾಂಧೀಜಿಯವರ most of the audience who are here, they are all Kannadigas. That is why I speak in Kannada only. Though it is an international seminar on Gandhiji, I would like to speak in Kannada. Many people who are from other parts of the state, they may not understand Kannada. But still, Ramchandra Rahi is speaking English, all in English. You speak in Hindi. Many people who are here, they do not understand Hindi in total. Shivraj is my friend. He spoke in English. Making a special remarks on the international seminar on Gandhiji. But anyway, then I would speak in Kannada, not in English. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಮಚಂದ್ರ ರಾಹಿ, ಗಾಂಧಿ ಸ್ಮಾರಕ ನಿಧಿ ನವದೆಹಲಿ, ಅದರ ಅಧ್ಯಕ್ಷರಾಗಿರ್ತಕ್ಕಂಥವರು. ಅವರು ಇವತ್ತು ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಆಮೇಲೆ ನಮ್ಮ ಸರ್ಕಾರದ ಸಚಿವರಾದಂಥ HK ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ನವದೆಹಲಿಯಲ್ಲಿರತಕ್ಕಂಥ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯದರ್ಶಿಗಳಾದಂಥ ಶ್ರೀ ಡಾಕ್ಟರ್ ಸಂಜೋಯ್ ಸಿಂಗರ ಸಂಜೋಯ್ ಸಿಂಗ್ ಭಾಗವಹಿಸಿದ್ದಾರೆ. ಆಮೇಲೆ ನಮ್ಮ ವಿಶ್ವಕುಮಾರ್ ಅವರು ಕೂಡ ಕಾರ್ಯಾಧ್ಯಕ್ಷರು, ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಸ್ವಾಗತ ಮಾಡಿದಂಥ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದಂಥ ಊಡೆ ಇ ಕೃಷ್ಣ, ಡಾಕ್ಟರ್ ಊಡೆ ಇ ಕೃಷ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ನರೇಂದ್ರ ಅವರು ಕಾರ್ಯದರ್ಶಿಗಳು, ಅವರು ಕೂಡ ಭಾಗವಹಿಸಿದ್ದಾರೆ. ವಿಶ್ವಕುಮಾರ್ ಹೇಳೋದಲ್ಲ, ನೀವು ಹೇಳಿ ಸರಿ ಹೇಳಿಸ್ತಾ ಇದೆಯಾ?
ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಾಗೂ ದೇಶದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರು, ಈ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ನಿಧಿ ಇದರ 75ನೇ ವರ್ಷವನ್ನು ವಿಚಾರ ಸಂಕಿರಣದ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 75ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. 74 ವರ್ಷಗಳು ತುಂಬಿದೆ. ಈ ಪ್ರಯುಕ್ತ 2 ದಿನಗಳ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿದ್ದೀವಿ. ಇವತ್ತು ಮತ್ತು ನಾಳೆ ವಿಚಾರ ಸಂಕಿರಣ ವಿಷಯ ಇವತ್ತು ಚರ್ಚೆ ಮಾಡತಕ್ಕಂಥದ್ದು 21ನೇ ಶತಮಾನಕ್ಕೆ ಬೇಕಾದ ಗಾಂಧಿ ಅನ್ನೋ ವಿಚಾರದ ಮೇಲೆ ವಿಚಾರ ಸಂಕಿರಣ ನಡೀತಾರೆ. ನಾನು ಈ ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭ ಆಗಿತ್ತು, ಆದರೆ ದಿಲ್ಲಿಯಿಂದ ನಾನು ಬಂದದ್ದು ರಾತ್ರಿ 2 ಗಂಟೆಗೆ. ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಬರೋದು ಹೇಳೋದು ಎಲ್ಲ ತಡ ಆಯಿತು. ಹಾಗಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ತಡವಾಗಿ ಬಂದಿದ್ದೇನೆ. ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು 1869 ಇಸ್ವಿನಲ್ಲಿ ಜನಿಸಿದ್ದರು. ಅಂದರೆ 2 ಶತಮಾನಗಳು 19 ಮತ್ತು 20ನೇ ಶತಮಾನದಲ್ಲಿ ಬಂತು. ಅವರ ವಿಚಾರಗಳು ಈ ಸಮಾಜಕ್ಕೆ ನೀಡಿದಂತ ಮಾರ್ಗದರ್ಶನಗಳು ಅವರ ಪ್ರಸ್ತುತತೆ ಬರೀ 19ನೇ ಶತಮಾನಕ್ಕೆ 20ನೇ ಶತಮಾನಕ್ಕೆ ಸೀಮಿತ ಆಗಿರಲಿಲ್ಲ. ಇವತ್ತು ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರೆತಾಗ್ತದೆ, ಇಡೀ ವಿಶ್ವವನ್ನೇ ಮರೆತಾಗ್ತದೆ. ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೆಲುಕಾಕ್ಬೇಕಾಗಿರ್ತಕ್ಕಂಥದ್ದು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ. 21ನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನು ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂಥ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಗಾಂಧೀಜಿಯವರು ಶಾಂತಿ, ನ್ಯಾಯ, ಭ್ರಾತೃತ್ವ ಇದರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶಾಂತಿ,
ನ್ಯಾಯ ಮತ್ತು ಭಾತೃತ್ವ ಇವುಗಳನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ. ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ. ನಾವೆಲ್ಲ ಕೂಡ ಮನುಷ್ಯ, ವಿ ಆಲ್ ಹ್ಯೂಮನ್ ಬೀಯಿಂಗ್. ಪರಸ್ಪರ ಭ್ರಾತೃತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಸ್ಟೀಫನ್ ಹಾಕಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ. ಸ್ಟೀಫನ್ ಹಾಕಿಂಗ್ ಅವರು ವಿಶ್ವ ಕಂಡಂತ ಮಹಾ ವಿಜ್ಞಾನಿ, ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಏನಪ್ಪ ಅಂತಂದ್ರೆ, ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವಶನ್ಸ್. ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವಶನ್ಸ್. ಅದರಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ. ಐದು ಪ್ರಮುಖವಾಗಿ ಕಾರಣಗಳನ್ನು ಕೊಟ್ಟು, ಮನುಷ್ಯ ಅಂತಕ್ಕಂಥ ಜೀವಿ ಉಳಿಬೇಕಾದ್ರೆ, ಬೇರೆ ಗ್ರಹಗಳನ್ನು ಹುಡುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬರಬಾರದು. ಈ ಗ್ರಹದಲ್ಲೇ ಉಳಿಬೇಕು ಅನ್ನೋದಾದ್ರೆ, ಈ ಭೂಮಿ ಮೇಲೆ ಉಳಿಬೇಕು ಅನ್ನೋದಾದರೆ, ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಹೋದರೆ ಸಮಾಜದಲ್ಲಿ ಕ್ಷೋಭೆ ಶುರುವಾಗಿ ಇಡೀ ಸಮಾಜವೇ ಅಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸ್ಟೀಫನ್ ಹಾಕಿಂಗ್ ಅವರು ಹೇಳಿದ್ದಾರೆ. ಅವರು ಅನೇಕ ಆತಂಕಗಳನ್ನು ವ್ಯಕ್ತ ಮಾಡಿದ್ದಾರೆ. ಅವರ ಪುಸ್ತಕದಲ್ಲಿ ಅನೇಕ ಆತಂಕಗಳನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತು ಕೋಮು ಸೌಹಾರ್ದತೆ ಇದೆಯಲ್ಲ, ಆ ಕೋಮು ಸೌಹಾರ್ದತೆ ಉಳಿಬೇಕು. ಕೋಮು ಸೌಹಾರ್ದತೆ ಉಳಿಬೇಕು. ಈ ಕೋಮು ಸೌಹಾರ್ದತೆ ಉಳಿದೆ ಹೋದರೆ ಸಮಾಜದಲ್ಲಿ ವಿಭಾಗ ಆಗಿ ಸಮಾಜ ನಾವು ಅಂತ್ಯವನ್ನು ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ. ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ. ಇದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಹೇಳಿದ್ದೀವಿ ಬಹಳ ಸ್ಪಷ್ಟವಾಗಿ. ಇನ್ನೊಂದು, ಧರ್ಮದವರ ಬಗ್ಗೆ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆ ಸಹಿಷ್ಣುತೆ ಬೆಳೆಸ್ಕೊಳ್ಳದೆ ಹೋದರೆ ನಾವು ಸೆಕ್ಯುಲರ್ ಸ್ಟೇಟ್ ಆಗಿ ಉಳಿಲಿಕ್ಕೆ ಕಷ್ಟ ಆಗ್ತದೆ. ಸಹಿಷ್ಣುತೆ ಬಹಳ ಮುಖ್ಯ. ಇವತ್ತು ಏನು ನಡೀತಾ ಇದೆ ಸಮಾಜದಲ್ಲಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ, ಇಡೀ ಜಗತ್ತಲ್ಲಿ ಏನು ನಡೀತಾ ಇದೆ ಅಂತಂದರೆ, ಈ ಕೋಮು ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈ ಕೋಮು ಸಂಘರ್ಷ ಇರಕೂಡದು ಯಾವ ಕಾರಣಕ್ಕೂ. ಕೋಮು ಭಾವನೆ ನಾವು ಬೆಳೆಸ್ಕೊಂಡ್ರೆ, ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅದು ಅಂತಂದ್ರೆ, ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವ ಮಾನವರಾಗಿ ಹುಟ್ಟುತ್ತವೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ. ನಾವು ವಿಶ್ವ ಮಾನವರಾಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಕೂಡ ವಿಶ್ವ ಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವಿಶ್ವಮಾನವ ಆಗಲಿಕ್ಕಾಗಲ್ಲ. ನಾವು ವಿಶ್ವಮಾನವರು ಭಾಗದ ಭಾರಿ ಕಷ್ಟದ ಕೆಲಸ,
ಆದರೆ ವಿಶ್ವ ಮಾನವ ಆಗ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಕಷ್ಟ ಏನಿಲ್ಲ. ಆ ಕೆಲಸವನ್ನು ಮಾಡಿದ್ರೆ ಸಮಾಜಕ್ಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು. ಅದರಿಂದ ಈ ಅಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬಾರದು. ಹೊಂದಾಣಿಕೆ ಸೌಹಾರ್ದತೆ ಅತ್ಯಂತ ಅಮೂಲ್ಯವಾದಂಥ ವಿಚಾರಗಳು. ಎಲ್ಲರ ಜೊತೆಯೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ತಕ್ಕಂಥ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ, ನಮ್ಮ ದುರಾಶೆಗಳಿಂದ. ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ತದೆ ಹೊರತು ನಮ್ಮ ದುರಾಶೆಗಳನ್ನಲ್ಲ. ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಅವುಗಳನ್ನು ಪ್ರಕೃತಿ ಪೂರೈಸ್ತದೆ, ಆದರೆ ನಾವು ದುರಾಸೆಗಳನ್ನಲ್ಲ, ನಮ್ಮ ದುರಾಸೆಗಳನ್ನೆಲ್ಲ ಪ್ರಕೃತಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮನುಷ್ಯರ ದುರಾಸೆಗಳಿಂದ ಇವತ್ತು ಪ್ರಕೃತಿಯನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರಿಂದಲೇ ಇವತ್ತು ಕೇರಳದಲ್ಲಿ ನಡೆದಿರತಕ್ಕಂಥ ಘಟನೆ ಮತ್ತು ಶಿರೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತೆಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದು. ಅದಕ್ಕೆ ಮನುಷ್ಯನ ದುರಾಶೆಯಿಂದ, ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ, ಹಾಗಾಗಿ ಭೂಮಿ ವೇಗವಾಗಿ ಬಿಸಿಯಾಗ್ತದೆ. ಮತ್ತು ಹಿಂದಿನಿಗಿಂತ ಬರ ಮತ್ತು ಪ್ರವಾಹಗಳು ಬರಲಿಕ್ಕೆ ಜಾಸ್ತಿ ಆಗ್ತದೆ. ನನಗೆ ಹೇಳಿದ್ರು ಕೆಲವರು ಜನ ಮೌಢ್ಯಗಳನ್ನ ಕಂದಾಚಾರಗಳನ್ನು ನಂಬ್ಕೊಳ್ತಕ್ಕಂಥ ಜನ ಹೇಳಿದ್ರು, ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಬರಗಾಲ ಬರ್ತದೆ, ಪ್ರವಾಹ ಬರ್ತದೆ, ಬರಗಾಲ ಬರ್ತದೆ ಅಂತ ಹೇಳಿ ಅನೇಕ ಜನರಲ್ಲಿ ಈ ಮೌಢ್ಯಗಳನ್ನು ಬಿತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದ್ರೆ ಈಗ ಯಾಕೆ ಮಳೆ ಆಗಿದೆ? ನಾನೇ ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಸಿದ್ದರಾಮಯ್ಯನವರ ಕಾಲು ಗುಣದಿಂದ ಬರ ಬಂದ್ಬಿಡ್ತದೆ. ಅದು ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವರು ಹೇಳ್ತಕ್ಕಂಥ ಮಾತುಗಳು ಇವು. ನಾನ್ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅಥವಾ ಇನ್ಯಾರೇ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಪ್ರಕೃತಿ ವಿಕೋಪ ಬರಲಿಕ್ಕೆ ಆದರೆ ನಾವು ಇದಕ್ಕೆ ಯಾರೋ ವ್ಯಕ್ತಿ ಜವಾಬ್ದಾರರು, ಯಾರಿಂದ ಬಂದಿದೆ ಇದು ಅಂತ ಹೇಳ್ತಕ್ಕಂಥದ್ದಿಲ್ಲ. ಇದು ಜನರ ಭಾವ, ಜನರಲ್ಲಿ ಮೌಢ್ಯಗಳನ್ನು ಬಿತ್ತಕ್ಕಂಥ, ಅವರಲ್ಲಿ ಈ ರೀತಿಯಾದಂಥ ಭಾವನೆಗಳು ನಿರ್ಮಾಣ ಮಾಡತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನಾವ್ಯಾರು ಕೂಡ ಇಂಥ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾರಿಗೆ ವೈಚಾರಿಕ, ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ನಮ್ಮ ಶಿಕ್ಷಣ ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸೋದಿಲ್ಲ, ನಮಗೆ ವೈಜ್ಞಾನಿಕತೆಯನ್ನು ಬೆಳೆಸೋದಿಲ್ಲ. ಬಹಳ ಜನ ಮೆಡಿಕಲ್ ಓದಿರ್ತಾರೆ, ಪಿ ಎಚ್ ಡಿ ಮಾಡಿರ್ತಾರೆ, ವಿಜ್ಞಾನ ಓದಿರ್ತಾರೆ, ಅವರು ಕೂಡ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹಳ ಜನ ಈಗ ಬುದ್ಧ ಬಸವನ ಕಾಲದಲ್ಲೇನೆ, ಆ ಬುದ್ಧನ ಕಾಲದಲ್ಲೇನೆ ಕಂದಾಚಾರ ತಿರಸ್ಕಾರ ಮಾಡಿದ್ರು ಅವರು, ಐ ಮೀನ್ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು.
ಅಲ್ಲ, ಈಗ ಮತ್ತೆ ಕರ್ಮ ಸಿದ್ಧಾಂತವನ್ನ ನಂಬ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಅಪಾಯಕಾರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲ. ವಿದ್ಯೆ ಇಲ್ಲ, ನೀನ್ ಯಾಕಪ್ಪ ಹಿಂಗಾಗಿದ್ಯಾ, ಅದು ನಾ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ, ಆ ಕರ್ಮದಿಂದ ಹಿಂಗೆಲ್ಲ ಆಗ್ಬಿಟ್ಟಿದ್ದೀನಿ ಅಂತ ಹೇಳೋದು. ಈ ಕರ್ಮ ಸಿದ್ಧಾಂತವನ್ನ ಬಸವಣ್ಣವ್ರ ಕಾಲದಲ್ಲೇನೆ ತಿರಸ್ಕಾರ ಮಾಡಿದ್ರು 850 ವರ್ಷಗಳ ಹಿಂದೆ. ಈಗಲೂ ಅದನ್ನು ನಂಬ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಮನುಕುಲಕ್ಕೆ ಬಹಳ ಅಪಾಯಕಾರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಗಾಂಧಿ ವಿಚಾರಗಳನ್ನ ಮರಿತಾ ಇದ್ದೀವಿ, ಗಾಂಧಿ ವಿಚಾರಧಾರೆಯನ್ನ ಮರಿತಾ ಇದ್ದೀವಿ, ಅದನ್ನ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಗಾಂಧೀಜಿಯವರು ಇನ್ನೊಂದು ಮಾತು ಹೇಳಿದ್ರು, ನಾವು ಯಂತ್ರಗಳ ಗುಲಾಮರಾಗಬಾರದು, ಯಂತ್ರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಮಗಿರ್ಬೇಕು, ಅದ್ರ ಜೊತೆಗೆ ಕೈ ಕಾಲುಗಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ. ಹಾಗಂತೇಳಿ ಯಂತ್ರಗಳನ್ನ ಬಳಸಬಾರದು ಅಂತ ನಾನು ಹೇಳಕ್ ಹೋಗಲ್ಲ, ಯಂತ್ರಗಳನ್ನು ಬಳಸಿ, ಆದ್ರೆ ಅವು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ಇನ್ನೊಂದು ಮಾತನ್ನ ಗಾಂಧೀಜಿಯವರು ಹೇಳಿದ್ದು ಅಂತೂ ಏನಪ್ಪ ಅಂತಂದ್ರೆ, ಗ್ರಾಮ ಸ್ವರಾಜ್ಯ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ಎಲ್ಲ ಗ್ರಾಮಗಳು ಕೂಡ ಸ್ವಾವಲಂಬನೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ, ಹಳ್ಳಿಗಳ ದೇಶ ಭಾರತ, ಈ ಹಳ್ಳಿಗಳ ದೇಶದಲ್ಲಿ ನಾವು ಹಳ್ಳಿಗಳನ್ನ ಸ್ವಾವಲಂಬನೆಗಳನ್ನಾಗಿ ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು, ಈಗ ಅಂಬೇಡ್ಕರ್ ಅವರು ಕೂಡ ಹೇಳಿದರು, ಗಾಂಧೀಜಿನೂ ಕೂಡ ಹೇಳಿದರು, ಏನಪ್ಪ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ, ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಸೇರಿರಲಿ, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗ್ಬೇಕು. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಹೆಣ್ಮಕ್ಳು ರಾತ್ರಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ರಾತ್ರಿ 12 ಗಂಟೆನಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಆಗಲ್ಲ. ಅದಕ್ಕೆ ಗಾಂಧಿ ಅಂಬೇಡ್ಕರ್ ಅವರು ಏನ್ ಹೇಳಿದರು ಅಂತಂದ್ರೆ, ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು, ಅಸಮಾನತೆಯನ್ನು ತೊಲಗಿಸ್ತೇವೆ ಹೋದ್ರೆ ಸಮಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು. ಅದಕ್ಕೆ ನಮಗೆ ಬಹಳ ಹಿಂದೆನೆ ನಿಮಗೆ 1949 ನವೆಂಬರ್ 25 ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ. ಬಹುಶಃ ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್, 25 ನವೆಂಬರ್ 1949. 26 ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಯಿತು. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಏನಂತ ಹೇಳಿದ್ರೆ, ನಾವು ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಂವಿಧಾನ ಜಾರಿಗೆ ಬಂದಂತ ದಿನ 1950 ಜನವರಿ 26 ಜಾರಿಗೆ ಬರ್ತದೆ. ಅದು ಬಂದಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುದ್ಧತೆ ಇರ್ತಕ್ಕಂಥ ಸಮಾಜ ಅಂದ್ರೆ ಏನಪ್ಪ ಅಂತಂದ್ರೆ, ಸಮಾಜದಲ್ಲಿ ಬಡತನ ಇದೆ, ಶ್ರೀಮಂತರಿದ್ದಾರೆ, ಜಾತಿ ವ್ಯವಸ್ಥೆ ಇದೆ, ಮೇಲು ಕೀಳು ಎಲ್ಲ ಇದೆ,
ಈ ಮೇಲು ಕೀಳು ಅಸಮಾನತೆ ಇವತ್ತು ಸಮಾಜದಲ್ಲಿ ಇದೆ. ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲು ಇಡ್ತಾ ಇದ್ದೀವಿ. ಈ ಅಸಮಾನತೆ ತೊಲಗಿಸ್ತೇನೆ, ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧ ಬಸವ ಬಯಸಿದಂತ, ಗಾಂಧೀಜಿ ಬಯಸಿದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೆ, ಜನರಿಗೆ ಎಚ್ಚರಿಕೆಯನ್ನ ಅವತ್ತೇ ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದವು. ಜಾತಿ ಧರ್ಮ ಹೆಸರಿನಲ್ಲಿ ಇವತ್ತು ಸಮಾಜ ಒಡೆದರೆ, ಎಲ್ಲರೂ ಒಂದುಗೂಡಿಸದೆ ಹೋದರೆ, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡದೆ ಹೋದರೆ ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬಲವಾಗಿ ನಂಬಿದ್ರು ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಜಾತಿ ವ್ಯವಸ್ಥೆ ಹೋಗದೇನೆ ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಅನೇಕ ನೂರಾರು ವರ್ಷಗಳ ಕಾಲ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದರಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ. ಅಂಬೇಡ್ಕರ್ ಅವರು ಕೂಡ ಇದನ್ನು ಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಗಾಂಧೀಜಿಯವರು ಕೂಡ ಜಾತಿ ಹೋಗದೇನೆ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ವಿದ್ಯಾವಂತರೇ ಜಾತಿ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ನೋವಿನ ಸಂಗತಿ. ವಿದ್ಯಾವಂತರೇ ಜಾತಿ ಮಾಡೋದು, ಬಹುಶಃ ರಾಜಕಾರಣದಲ್ಲಿ ಇರೋರಿಗೆ ಇದು ಅನುಭವ ಜಾಸ್ತಿ ಆಗಿದೆ. ನಾನು ನಿಮಗೆ ಅಂಪ ನಾಗರಾಜನ್ ಅವ್ರಿಗೆ ಆಗಿಲ್ಲ ಅಂತಲ್ಲ, ನೀವು ಆಗ್ಲೇ ಬಹಳ ವರ್ಷಗಳಿದ್ದೀನ, ಅಂತರ್ಜಾತಿ ಮದುವೆ ಮಾಡ್ಕೊಂಡಿದ್ದೀನಿ. ಸಿ ಇದನ್ನ ಇವತ್ತು ಬಹಳ ಪ್ರತಿಪಾದನೆ ಮಾಡ್ತಾ ಇದ್ದದು. ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸಬೇಕಾಗ. ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನು ಕೊಂದಾರು. ಯಾರು ಕೊಂದಾಕಿದ್ದು? ಆ ಕೊಂದಾಕಿದವರು ಗೋಡ್ಸೆ ಅಂತವರನ್ನ ಪೂಜಿಸ್ತಾರೆ. ನಾವು ಇದ್ರ ಬಗ್ಗೆ ಎಚ್ಚರ ವಹಿಸ್ತೇವೆ ಹೋದರೆ ಭಾರಿ ಕಷ್ಟ. ಇಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತರು. ನಾನು ಬುದ್ಧಿವಾದ ಹೇಳ್ತಾ ಇಲ್ಲ, ಬಟ್ ಪ್ರಜ್ಞಾವಂತರಾದಂತಹ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾರೆ. ಬಹಳ ಜನ ಇದನ್ನ ಧರ್ಮದ ಬೀಜ ಬಿತ್ತಕ್ಕಂಥದ್ದು, ಜಾತಿ ಬೀಜ ಬಿತ್ತಕ್ಕಂಥದ್ದು, ಅದರಿಂದ ಅವರ ಸ್ವಾರ್ಥ ಗಳಿಸ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಮಾಡ್ತಾರೆ. ಸ್ವಾರ್ಥ ರಾಜಕಾರಣ ಇರ್ಬೋದು ಅಥವಾ ಸ್ವಾರ್ಥ ಜೀವನ ಇರ್ಬೋದು.
ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ. ಬಹುಶಃ ಇವತ್ತು ನಾಳೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸ್ಕೊಂಡೆ. ಇಪ್ಪತ್ತೇಳು ಜನ ಭಾಷಣಕಾರರು ಈ ಚರ್ಚೆನಲ್ಲಿ ಭಾಗವಹಿಸ್ತಾರೆ. ಇಪ್ಪತ್ತೇಳು ಜನ, 27 ಸ್ಪೀಕರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಡಿಸ್ಕಷನ್. 27 ಪಾರ್ಟಿಸಿಪೇಟ್. ನೀವು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಗಾಂಧಿ ವಿಚಾರದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾನು ಅದಕ್ಕೆ ಗಾಂಧಿ ವಿಚಾರಗಳು ಎಲ್ರಿಗೂ ತಿಳಿಬೇಕು, ಗೊತ್ತಾಗಬೇಕು ಅಂತೇಳಿನೆ. ನನಗೆ ಓಸಿ ಶ್ರೀನಿವಾಸಯ್ಯನವರು ಇಂತ ಬದುಕಿದ್ದಾಗ ನನಗೊಂದು ಸಭೆಯಲ್ಲಿ ಹೇಳಿದ್ರು ಗಾಂಧಿ ಭವನಗಳು ಮಾಡಬೇಕು ಅಂತ. ಕೂಡಲೇ ಹೇಳಿದೆ, ಆಗ 30 ಜಿಲ್ಲೆಗಳಿದ್ದವು ಕರ್ನಾಟಕದಲ್ಲಿ, 30 ಜಿಲ್ಲೆಗಳಲ್ಲೂ ಒಂದೊಂದು ಗಾಂಧಿ ಭವನ ನಿರ್ಮಾಣ ಮಾಡುತ್ತೇವೆ ಅಂತೇಳಿ 90 ಕೋಟಿ ರೂಪಾಯಿಗಳನ್ನು ಮಾಡಿದೆ. ಅದು ಬಹಳ ಹಿಂದೆ ಚೀಫ್ ಮಿನಿಸ್ಟರ್ ಆಗಿರ್ಬೋದು, 16ನೇ ಇಸ್ವಿನಲ್ಲಿ. ಯಾಕೆ ಮಾಡದೆ ಅಂತಂದ್ರೆ, ಇವತ್ತು ಯುವಕರಿಗೆ ಗೊತ್ತಾಗಬೇಕು, ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಗಾಂಧಿ, ಅಂಬೇಡ್ಕರ್, ಬುದ್ಧ, ಬಸವ ಇವರೆಲ್ಲ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರ್ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಿರೋರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಆಧುನಿಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಏನಾಗಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಈ ರಾಜಕೀಯ ಕಾರಣಕ್ಕೋಸ್ಕರ ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಕೆಲವು ಜನ ಬಲಪಂಥೀಯ ಪರವಾಗೂ ಕೂಡ ಘೋಷಣೆಗಳನ್ನು ಕೂಗ್ಲಿಕ್ಕೆ ಮಾಡ್ತಾರೆ. ಯಾವುದೇ ವಿಚಾರನ ಅದು ನಮ್ಮ ಸಮಾಜಕ್ಕೆ ಅನ್ವಯ ಆಗ್ತದ ಇಲ್ವಾ ಅಂತಕ್ಕಂಥ ನೋಡ್ತಕ್ಕಂಥ ವೈಚಾರಿಕತೆ ಮನೋಭಾವ ಬೆಳಿಬೇಕಲ್ಲ, ವೈಜ್ಞಾನಿಕ ಮನೋಭಾವ ಬೆಳಿಬೇಕಲ್ಲ. ಅದಕ್ಕೋಸ್ಕರನೇ ನೆಹರೂರವರು ಬದುಕಿರುವಾಗ ಈ ಸಮಾಜದಲ್ಲಿ ವೈಜ್ಞಾನಿಕತೆ ಬೆಳಿಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಮಗೆ ವೈಜ್ಞಾನಿಕ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಮನೋಭಾವ ಬೆಳೆದೇ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲು ಬಹಳ ಕಷ್ಟ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಇನ್ಕ್ಲೂಸಿವ್ ಮತ್ತೆ ನಾನ್ ವೈಲೆನ್ಸ್, ಇನ್ಕ್ಲೂಸಿವ್ನೆಸ್ ಅಂಡ್ ನಾನ್ ವೈಲೆನ್ಸ್, ಇದು ಬಹಳ ಮುಖ್ಯ ಅಂತಕ್ಕಂಥ ಪ್ರತಿಪಾದನೆಯನ್ನು ಅವರು ಮಾಡ್ತಾರೆ. ಇನ್ಕ್ಲೂಸಿವ್ನೆಸ್ ಅಂಡ್ ನಾನ್ ವೈಲೆನ್ಸ್, ಇದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ವಿಮುಖರಾಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಸಮಾಜವನ್ನು ನೋಡಿದಾಗ. ನಾವು ಗಾಂಧಿ ವಿಚಾರಗಳು, ಅಂಬೇಡ್ಕರ್ ವಿಚಾರಗಳು, ಬುದ್ಧ ಬಸವನ ವಿಚಾರಗಳು ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ, ಊಟಾಟಿಕೆ ಪ್ರಯತ್ನ ಅಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ
ಇವತ್ತಿನ ವಿಚಾರ ಸಂಕಿರಣ ಯಶಸ್ವಿಯಾಗಲಿ ಅಂಥೇಳಿ ನಾನು ಭಾವಿಸ್ತೇನೆ. ಅಲ್ಲಿ ಮೂಡಿ ಬರ್ತಕ್ಕಂಥ ಸಲಹೆಗಳು ವಿಚಾರಗಳು ವಿಶೇಷವಾಗಿ ಯುವಜನರಿಗೆ ತಲುಪಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದೆ. ಇವತ್ತು ಯುವಜನರು ಬದಲಾವಣೆ ಆಗಬೇಕಾಗ್ತದೆ. ನಾನು ಯಾವುದನ್ನೇ ಈಗ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನಾವು. ಆದ್ರೆ ನಾನು ಎಲ್ಲನೂ ಮಾಡ್ಬಿಟ್ಟಿದೀವಿ ಅಂತ ಹೇಳಲ್ಲ. ಅದೇ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ದುರ್ಬಲ ವರ್ಗದ ಜನಕ್ಕೆಂದ್ರೆ ಇವತ್ತು ಶ್ರೀಮಂತಿಗೆ ಬಡತನ ಬಹಳ ದೊಡ್ಡದಾಗಿದೆ, ಸಾಮಾಜಿಕ ಅಸಮಾನತೆ ಇದೆ. ಒಂದು ಸಮಾಜದಲ್ಲಿ 1% ಇರೋರಲ್ಲಿ ಇರ್ತಕ್ಕಂಥ ಆಸ್ತಿ ಇದೆಯಲ್ಲ, ಅದು ಬಹಳ ಹೆಚ್ಚಾಗ್ತಾ ಇದೆ. ಸುಮಾರು 85% ಆಸ್ತಿ 10% ಜನರ ಕೈನಲ್ಲಿ. ನಾವು ಈ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡದೆ ಹೋದ್ರೆ, ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಸಮಾಜದಲ್ಲಿ ಸಮಾನತೆ ತರತಕ್ಕಂಥದ್ದು ಬಹಳ ಕಷ್ಟ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಕೂಡ ಭಾರಿ ಕಷ್ಟ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು 2021 ಪ್ರಸ್ತುತ, ಮುಂದೆನೂ ಪ್ರಸ್ತುತ, ಬರೀ ಅವರು ಬದುಕಿದ್ದಂಥ ಕಾಲದಲ್ಲಿ ಮಾತ್ರ ಪ್ರಸ್ತುತ ಅಲ್ಲ, ಮುಂದೆನೂ ಕೂಡ ಪ್ರಸ್ತುತ ಆಗ್ತದೆ. ಅದನ್ನು ಜನರಿಗೆ, ನನ್ನ ಯುವಕರಿಗೆ, ಯುವತಿಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಇಂಥ ಸೆಮಿನಾರ್ಗಳ ಮೂಲಕ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಆಮೇಲೆ ಈ ವರ್ಷ ಮಹಾತ್ಮ ಗಾಂಧೀಜಿಯವರದು ಬೆಳಗಾವಿನಲ್ಲಿ ಅವರು ಅಧ್ಯಕ್ಷತೆ ವಹಿಸಿದಂಥ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ವಿ. ಬೆಳಗಾವಿ ಅಧಿವೇಶನ ನಡೆಯಿತು, ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅದೊಂದೇ ಅವರ ಅಧ್ಯಕ್ಷತೆ ವಹಿಸಿದ್ದು, ಅದು 100 ಆಗ್ತಾ ಇದೆ, 1924 ಡಿಸೆಂಬರ್ 3. ಅದಕ್ಕೆ ನಾವು ಈಗಾಗಲೇ ಅದನ್ನ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೀವಿ. ಆ ಸಮಿತಿ ಶಿಫಾರಸುಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಬಹಳ ಅರ್ಥಪೂರ್ಣವಾಗಿ ಈ 2000 ಬೆಳಗಾವಿ ಅಧಿವೇಶನ ನಡೆದು 100 ಆಗ್ತಾ ಇದೆ, ಅದು ಮಾಡಬೇಕು. ಆಮೇಲೆ ಇತ್ತೀಚೆಗೆ ನಾವು ಮಾಡ್ತಾ ಇದ್ದೀವಿ ಪಾದಯಾತ್ರೆಯಲ್ಲಿ, ಬದನವಾಳಿಗೆ ಇವರು ರಾಹುಲ್ ಗಾಂಧಿ ಅವರು ಹೋಗಿದ್ದರು, ನಾನು ಹೋಗಿದ್ದೆ, ಮತ್ತೆ ನಂಜನಗೂಡು ತಾಲೂಕಿನಲ್ಲಿ ಬರತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ, ಅದರ ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಸೊ ಮಹಾತ್ಮ ಗಾಂಧೀಜಿಯವರು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, 100 ತುಂಬೋದು ಒಂದು ಭಾಗ, ಎರಡನೇದು ಅವರ ವಿಚಾರಗಳು ಜನರಿಗೆ ತಲುಪಬೇಕು, ಯುವಕರಿಗೆ ತಲುಪಬೇಕು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಆಗ್ತದೆ, ಅವರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವಾಗ್ತದೆ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಮತ್ತೆ ಇಲ್ಲಿ ರಾಷ್ಟ್ರೀಯ ಸ್ಮಾರಕ ನಿಧಿಯವರು ಇಬ್ಬರು ಒಟ್ಟಿಗೆ ಸೇರಿ 75ನೇ ವರ್ಷದ ಪ್ರಾರಂಭ ಆಗಿ 75 ಆಗಿದೆ. ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇದನ್ನ ನಾನು ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಬದ್ಧತೆಯಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.